ದುರಂತದ ಬಳಿಕ ಟ್ರಾಫಿಕ್ ಪೊಲೀಸರು ಎಚ್ಚೆತ್ತಿದ್ದಾರೆ. ಈಗ ತಾನೇ ಇದನ್ನ ಇದ್ರ ಬಗ್ಗೆ ನಾವು ಪ್ರಸ್ತಾಪ ಮಾಡ್ತಾ ಇದ್ವಿ. ಕೆಆರ್ ಸರ್ಕಲ್ ಅಂಡರ್ ಪಾಸ್ ನಲ್ಲಿ ಬಂದಂತಹ ಮಳೆ ನೀರಿಗೆ ಇಡೀ ಒಂದು ಕುಟುಂಬ ಸಿಗಾಕೊಂಡಿತ್ತು. ಅದರಲ್ಲೊಬ್ಬ ಯುವತಿ ಪ್ರಾಣವನ್ನೇ ಕಳೆದುಕೊಳ್ಬೇಕಾದ ಪರಿಸ್ಥಿತಿ ಬಂತು. ಆ ಅವಾಂತರ ಮತ್ತೆ ಮರುಕಳಿಸಬಾರದು ಅನ್ನುವಂಥದ್ದು ಎಲ್ಲರ ಒತ್ತಾಸೆಯಾಗಿತ್ತು. ಅದರಂತೆ ಟ್ರಾಫಿಕ್ ಪೊಲೀಸರು ಮುನ್ನೆಚ್ಚರಿಕೆಯನ್ನು ವಹಿಸಿದ್ದು ಆ ನೀರು ಸರಾಗವಾಗಿ ಹೋಗೋಕೆ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಆ ಮರದ ಎಲೆಗಳು ಅಥವಾ ಡಸ್ಟು ಎಲ್ಲವೂ ತುಂಬಿಕೊಂಡು ನೀರು ಹೋಗ್ಲಿಕ್ಕೆ ಏನು ಜಾಗ ಇರುತ್ತೆ ಅಂಡರ್ ಪಾಸ್ಗಳಲ್ಲಿ ಎಷ್ಟೋ ಕಡೆ ತುಂಬಿರುತ್ತೆ. ಪರಿಣಾಮ ಮಳೆ ನೀರು ಹೋಗ್ಲಿಕ್ಕೆ ಸಾಧ್ಯ ಆಗಲ್ಲ, ನಿಂತ್ಕೊಳ್ಳುತ್ತೆ. ನಿಂತ್ಕೊಳ್ಳೋ ಪ್ರಮಾಣ ಹೇಗಪ್ಪ ಅಂತ ಹೇಳಿದ್ರೆ ದೊಡ್ಡ ದೊಡ್ಡ ಕಾರ್ಗಳೇ ಮುಳುಗೋಗುವಂತಹ ಪರಿಸ್ಥಿತಿ. ಇದನ್ನ ಹೋದ ವಾರ ತಾನೇ ಗಮನಿಸಿದ್ವಿ. ಪಬ್ಲಿಕ್ ಟಿವಿಯಲ್ಲಿ ಏನಾಯ್ತು, ಯಾರು ರಕ್ಷಣೆ ಮಾಡಿದ್ರು, ಇವೆಲ್ಲವನ್ನ ಕೂಡ ವಿಸ್ತಾರವಾಗಿ ಒಂದು ರೀತಿ ವಿಚಾರವನ್ನ ನಿಮ್ಮ ಮುಂದಿಟ್ಟಿದ್ವಿ. ಅದರ ಬೆನ್ನಲ್ಲೇ ಟ್ರಾಫಿಕ್ ಪೊಲೀಸರು ಈಗ ಎಚ್ಚೆತ್ತಿದ್ದಾರೆ. ಎಲ್ಲವನ್ನ ಕೂಡ ನೀರು ಸರಾಗವಾಗಿ ಹೋಗುವಂತೆ ವ್ಯವಸ್ಥೆ ಕಲ್ಪಿಸಿಕೊಟ್ಟಿದ್ದಾರೆ.